ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಯು ಎಸ್ ಎಳಗ್ಸ್ ಇವತ್ತು ನಾವು ಯು ಎಸ್ ಎಲ್ಲಿ ಇಂಡಿಯನ್ಸಿಗೆ ಯಾವ್ಯಾವ ಸ್ಟೇಟಲ್ಲಿ ಟೆಕ್ ಜಾಬ್ಸ್ ಜಾಸ್ತಿ ಆಗಿದೆ ಎನ್ನುವ ಬಗ್ಗೆ ಡಿಸ್ಕಸ್ ಮಾಡುವ ಮೊದಲಿಗೆ ಕ್ಯಾಲಿಫೋರ್ನಿಯಾ ಈ ಯು ಎಸ್ ವಿಸ್ತೀರ್ಣ ವಾಯ್ಸ್ ನೋಡೋದಾದ್ರೆ ಈ ನಮ್ಮ ಭಾರತದ ವಿಸ್ತೀರ್ಣ ಎಷ್ಟಿದೆಯಲ್ಲ ಅದಕ್ಕಿಂತ ಎರಡು ಪಟ್ಟಿಗಿಂತ ಜಾಸ್ತಿ ಇರೋವಂಥದ್ದು ಅಷ್ಟು ದೊಡ್ಡದಾಗಿದೆ ಇದು ಸೊ ಈಗ ಫಸ್ಟ್ ಸ್ಟೇಟ್ ಕ್ಯಾಲಿಫೋರ್ನಿಯಾ ಅಂತ ನೋಡೋದಾದ್ರೆ ಇದು ವೆಸ್ಟ್ ಸೈಡ್ ಬರುತ್ತೆ ಇಂಡಿಯಾದಲ್ಲಿ ನಮಗೆ ಹೇಗೆ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಇದೆಯಲ್ಲ ಆ ರೀತಿ ಇಲ್ಲಿ ಯುನೈಟೆಡ್ ಸ್ಟೇಟ್ಸಲ್ಲಿ ಕ್ಯಾಲಿಫೋರ್ನಿಯಾನ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ ಹೋಮ್ ಫಾರ್ ಟೆಕ್ ಜೈಂಟ್ಸ್ ಲೈಕ್ ಆ್ಯಪಲ್ ಫೇಸ್ಬುಕ್ ಗೂಗಲ್ ಅಂತ ಹೇಳ್ತಾ ಇರ್ತಾರೆ ಈ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳ ಮೇನ್ ಆಫೀಸಲ್ಲ ಇರೋದೆಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಬೇ ಏರಿಯಾ ಅಂತ ಹೇಳ್ತಿರ್ತಾರೆ ಇಲ್ಲಿ ಕ್ಲೈಮೇಟ್ ಯಾವ ರೀತಿ ಇರುತ್ತೆ ಅಂದರೆ ಈಗ ಇಂಡಿಯಾದಲ್ಲಿ ನಾವು ಚೆನ್ನೈ ಹೈದರಾಬಾದು ಬೆಂಗಳೂರು ಅಂತ ತೊಗೊಂಡಾಗ ನಾವು ಹೇಗೆ ಬೆಂಗಳೂರು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ ಅದೇ ರೀತಿ ಯು ಅಲ್ಲಿ ಯಾವೆಲ್ಲ ಇಲ್ಲಿ ಟಾಪ್ ಸಿಟಿ ಇದಾವಲ್ಲ ಕ್ಲೈಮೇಟ್ ವೈಸ್ ನೋಡಿದಾಗ ಕ್ಯಾಲಿಫೋರ್ನಿಯಾ ಫಸ್ಟ್ ಬರುತ್ತೆ ಯು ಎಸ್ಸಲ್ಲಿ ಐ ಹೈ ಪೇಯಿಂಗ್ ಜಾಬ್ಸ್ ಅಂತ ನಾವು ನೋಡೋದಾದರೂ ಕೂಡ ಮೊದಲಿಗೆ ಕ್ಯಾಲಿಫೋರ್ನಿಯಾನೇ ಬರುತ್ತೆ ಅಲ್ಲಿರೋ ಕಾಸ್ಟ್ ಆಫ್ ಲಿವಿಂಗ್ನ ಕನ್ಸಿಡರ್ ಮಾಡ್ಕೊಂಡು ನೋಡೋದಾದರೆ ಅಲ್ಲಿ ಸ್ಯಾಲ್ರಿ ಜಾಸ್ತಿನೇ ಕೊಡ್ತಾರೆ ಕಂಪೇರ್ ಟು ಬೇರೆ ಸ್ಟೇಟ್ಗೆ ಮತ್ತು ಇಂಡಿಯನ್ಸ್ ಕಮ್ಯುನಿಟಿ ಎಲ್ಲ ಚೆನ್ನಾಗಿದೆ ಒಂದು ಸಮಸ್ಯೆ ಏನಂದರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುತ್ತೆ ಮನೆ ರೆಂಟಲ್ಲ ಈಗ ಬೇರೆ ಸ್ಟೇಟಲ್ಲಿ ಈಗ ಮಿಶಿಗಾನೋ ಇಲ್ಲ ನ್ಯೂ ಜೆರ್ಸಿ ಈ ರೀತಿ ಸ್ಟೇಟಲ್ಲೆಲ್ಲ ನಾವು ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ಸ್ವಲ್ಪ ಒನ್ ಆ್ಯಂಡ್ ಹಾಫು ಡಬಲ್ಲು ಈ ರೀತಿ ರೆಂಟ್ ಇರುತ್ತೆ ಸೊ ಅದನ್ನು ಯಾರಾದರೂ ಈಗ ಕ್ಯಾಲಿಫೋರ್ನಿಯಾಕ್ಕೆ ಇಂಡಿಯಾದಿಂದ ಸರ್ವಿಸ್ ಕಂಪ್ನಿಯಿಂದ ಬರೋದಾದರೆ ಆ ಎಕ್ಸ್ಪೆನ್ಸ್ನಾಗ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಅದನ್ನು ಬಿಟ್ಟು ಇನ್ನು ಟ್ರಾವೆಲ್ ಪ್ಲೇಸಸ್ ಎಲ್ಲ ತುಂಬ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಈ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಈ ರೀತಿ ಒಳ್ಳೆ ಒಳ್ಳೆ ಯೂನಿವರ್ಸಿಟೀಸ್ ಕೂಡ ಇದ್ದಾವೆ ಮತ್ತು ಟೂರಿಸಮ್ ಪ್ಲೇಸ್ ಅಂತ ಬಂದರೆ ಕ್ಯಾಲಿಫೋರ್ನಿಯಾ ಅಂದ ತಕ್ಷಣ ಈ ಗೋಲ್ಡನ್ ಗೇಟ್ ಬ್ರಿಡ್ಜ್ ತೋರಿಸ್ತಾ ಇರ್ತಾರೆ ಸೊ ಅಲ್ಲಿ ನೋಡೋದಕ್ಕೆ ತುಂಬ ಪ್ಲೇಸಸ್ ಎಲ್ಲ ಇದಾವೆ ಇಲ್ಲಿ ಕ್ಲೈಮೇಟ್ ಪ್ರಾಬ್ಲಮ್ ಅಂದರೆ ಅಲ್ಲಿ ಫೈರ್ ಜಾಸ್ತಿ ಬೆಂಕಿ ಎತ್ಕೊಳ್ತಾ ಇರುತ್ತೆ ಮಳೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲಿ ಸ್ನೋ ಬೀಳೋದಾಗಲಿ ಈ ರೀತಿ ಸಮಸ್ಯೆ ಇರೋದಿಲ್ಲ ವಿಪರೀತ ಚಳಿ ಎಲ್ಲ ಅಲ್ಲಿ ಇರೋದಿಲ್ಲ ನೆಕ್ಸ್ಟ್ ಸ್ಟೇಟ್ ಬಂದು ನ್ಯೂಯಾರ್ಕ್ ಈ ಯುನೈಟೆಡ್ ಸ್ಟೇಟ್ಸ್ನ ಮ್ಯಾಪಲ್ಲಿ ನೋಡಿದ್ರೆ ನ್ಯೂಯಾರ್ಕ್ ಬಂದು ಈಸ್ಟ್ ಸೈಡ್ ಇರುತ್ತೆ ನ್ಯೂಯಾರ್ಕ್ ಅನ್ನೋದು ಸ್ಟೇಟ್ ಮತ್ತು ನ್ಯೂಯಾರ್ಕ್ ಅನ್ನೋದು ಸಿಟಿ ಕೂಡ ಇದೆ ಸೊ ನ್ಯೂಯಾರ್ಕ್ ಅನ್ನೋದು ಒಂದು ಸ್ಟೇಟು ಅದರಲ್ಲಿ ನ್ಯೂಯಾರ್ಕ್ ಅನ್ನೋ ಸಿಟಿ ಕೂಡ ಇದೆ ಆ ನ್ಯೂಯಾರ್ಕ್ ಅನ್ನೋ ಸಿಟಿಯಲ್ಲಿ ಜಾಸ್ತಿ ಟೆಕ್ ಕಂಪ್ನೀಸ್ಗಳೆಲ್ಲ ಇರ್ತವೆ ಇಲ್ಲಿ ಜಾಸ್ತಿ ಈ ಬ್ಯಾಂಕ್ ರಿಲೇಟೆಡ್ ಈಗ ದೊಡ್ಡ ದೊಡ್ಡ ಕ ಬ್ಯಾಂಕ್ ಆಫೀಸೆಲ್ಲ ಅಲ್ಲೇ ಇರೋದು ಜೆ ಪಿ ಮಾರ್ಗನ್ ಅಂತ ಸಿಟಿ ಬ್ಯಾಂಕ್ ಅಂತ ಅದು ಬಿಟ್ಟರೆ ಮತ್ತು ಇನ್ನು ಟೆಕ್ ಕಂಪ್ನೀಸು ಗೂಗಲು ಫೇಸ್ಬುಕ್ಕು ಅಮೇಜಾನು ಆ ರೀತಿ ಆಫೀಸ್ ಕೂಡ ಅಲ್ಲಿ ಇರ್ತವೆ ನ್ಯೂಯಾರ್ಕ್ ಅಂತಂದರೆ ಅಲ್ಲಿ ಜಾಸ್ತಿ ಸಿಟಿ ಜನ ಜಾಸ್ತಿ ಒಂದೇ ಪ್ಲೇಸಲ್ಲಿ ಇರ್ತಾರೆ ನ್ಯೂಯಾರ್ಕಲ್ಲಿ ಟೂರಿಸಂ ಪ್ಲೇಸಸ್ಸು ತುಂಬ ಜಾಸ್ತಿ ಇರ್ತವೆ ಹಾಗಾಗಿ ಟೂರಿಸ್ಟಲ್ಲ ಜಾಸ್ತಿ ಬರ್ತಾ ಇರ್ತಾರೆ ಮತ್ತು ಟ್ರಾವ್ಲಿಂಗ್ ಎಲ್ಲ ಅಲ್ಲಿ ಜಾಸ್ತಿ ಈ ಮೆಟ್ರೋ ಯೂಸ್ ಮಾಡ್ತಾ ಇರ್ತಾರೆ ನ್ಯೂಯಾರ್ಕಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸು ಎಷ್ಟೊಂದು ನಾವು ನೋಡಿದ್ದೀವಿ ಅಂದರೆ ಈಗ ಇಂಡ್ಯಾದಲ್ಲಿ ಈ ಪಾನಿಪುರಿ ಬಂಡಿ ಎಲ್ಲ ಇಟ್ಟಿರ್ತಾರಲ್ಲ ಅದೇ ರೀತಿ ಅಲ್ಲಿ ಕೂಡ ಆ ರೀತಿ ಬಂಡಿ ಇರುತ್ತೆ ಮತ್ತೆ ಈ ದೋಸೆ ಕೂಡ ಅಲ್ಲೇ ಒಂದು ಬಂಡಿ ಇಟ್ಕೊಂಡು ಅಲ್ಲೇ ದೋಸೆ ಹಾಕ್ತಾ ಇರ್ತಾರೆ ಸೊ ಅಷ್ಟೊಂದು ಕ್ರೌಡೆಡ್ ಪ್ಲೇಸಲ್ಲಿ ಇಂಡಿಯನ್ ಫುಡ್ಗೆಲ್ಲ ಚೆನ್ನಾಗಿ ಸಿಗುತ್ತೆ ನ್ಯೂಯಾರ್ಕಲ್ಲಿ ರೆಂಟ್ ಜಾಸ್ತಿ ಅಂತೇಳಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ನ್ಯೂ ಜೆರ್ಸಿ ಅಲ್ಲೇ ಪಕ್ಕದಲ್ಲಿರೋ ಸ್ಟೇಟಲ್ಲಿ ಅಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ ಜೆರ್ಸಿಯಿಂದ ನ್ಯೂಯಾರ್ಕಿಗೆ ಟ್ರೈನ್ ಫೆಸಿಲಿಟಿ ತುಂಬ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಹೋಗಿ ಸಾಯಂಕಾಲ ಈಗ ಮೈಸೂರಿಂದ ಬೆಂಗಳೂರಿಗೆ ಯಾವ ರೀತಿ ಹೋಗ್ತಾರಲ್ಲ ಅದೇ ರೀತಿ ಇಲ್ಲಿ ಮತ್ತೆ ವಾಪಸ್ ಬರ್ತಾರೆ ಮತ್ತು ಇಲ್ಲಿ ನ್ಯೂಯಾರ್ಕಲ್ಲಿ ತುಂಬ ದೊಡ್ಡ ಸಮಸ್ಯೆ ಏನಂದರೆ ಕಾರ್ ಡ್ರೈವ್ ಮಾಡೋದು ಯಾರಾದರೂ ಟೂರಿಸಂ ಪರ್ಪಸೇ ಬಂದಿದ್ರು ಕೂಡ ಅಪ್ಪಿತಪ್ಪಿ ನ್ಯೂಯಾರ್ಕಲ್ಲಿ ಕಾರ್ ಡ್ರೈವ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಜಾಸ್ತಿ ಕ್ಯಾಬ್ ಡ್ರೈವರ್ಸ್ ಕಾರ್ ಓಡಿಸ್ತಾ ಇರ್ತಾರೆ ಅದನ್ನು ಬಿಟ್ಟರೆ ಅಲ್ಲಿ ಜಾಸ್ತಿ ಮೆಟ್ರೋ ಕನೆಕ್ಷನ್ಸ್ ಇರುತ್ತೆ ಮೆಟ್ರೋ ಕನೆಕ್ಷನ್ನೇ ಯೂಸ್ ಮಾಡಬೇಕಾಗುತ್ತೆ ಮತ್ತು ನ್ಯೂ ಜೆರ್ಸಿಯಲ್ಲಿ ಇಂಡಿಯನ್ ಕಮ್ಯುನಿಟಿ ತುಂಬ ಇರುತ್ತೆ ಅಲ್ಲಿ ಕೆಲವೊಂದು ಸ್ಟ್ರೀಟೆಲ್ಲ ಇದೆ ಪಟೇಲ್ ಸ್ಟ್ರೀಟ್ ಅಂತಲ್ಲ ಸೋ ಅಲ್ಲಿ ನಾವು ಇಂಡಿಯಾದಲ್ಲಿ ಹೇಗೆ ಒಂದು ಪಾನ್ ಶಾಪ್ ಸ್ಟೋರು ಟೀ ಸ್ಟೋರು ಎಲ್ಲ ಇರುತ್ತಲ್ಲ ಆ ರೀತಿ ಒಂದು ಏರಿಯಾ ಇದೆ ಅಂತ ನ್ಯೂ ಜರ್ಸಿಯಲ್ಲಿ ಮತ್ತು ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ತುಂಬ ಚೆನ್ನಾಗಿರ್ತವೆ ಸೊ ಜಾಸ್ತಿ ಜನ ನ್ಯೂ ಜರ್ಸಿಯಿಂದ ನ್ಯೂಯಾರ್ಕಿಗೆ ಹೋಗಿ ಕೆಲಸ ಮಾಡೋರೆಲ್ಲ ಅಲ್ಲೇ ಸ್ಟೇ ಮಾಡಿರ್ತಾರೆ ಈ ಟ್ವಿನ್ ಟವರ್ಸ್ ಏನು ಬಿದ್ದೋಯ್ತಲ್ಲ ಅದೇ ಪ್ಲೇಸಲ್ಲಿ ಬೇರೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ ಸೊ ಅದು ನ್ಯೂಯಾರ್ಕಲ್ಲೇ ಇರೋದು ಅಲ್ಲಿ ತುಂಬ ಟೂರಿಸಂ ಪ್ಲೇಸಸ್ ಇದಾವೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇರೋದು ಅಲ್ಲಿ ಟೈಮ್ ಸ್ಕ್ವೇರ್ ಇರೋದು ಅಲ್ಲಿ ಮತ್ತು ಬ್ರೀಕ್ಲಿನ್ ಬ್ರಿಡ್ಜ್ ಅಂತ ಇದೆ ಮತ್ತು ಈ ಕಿಂಗ್ ಕಾಂಗ್ ಮೂವಿಯಲ್ಲಿ ಒಂದು ಬಿಲ್ಡಿಂಗ್ ಬರುತ್ತೆ ಅದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತಾರೆ ಅದು ಇರೋದು ನ್ಯೂಯಾರ್ಕಲ್ಲೇ ನಂತರ ಯೂನಿವರ್ಸಿಟೀಸ್ ಅಂತ ಬಂದಾಗ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಇರೋದು ಅಲ್ಲೇ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಿ ಎಚ್ ಡಿ ಮಾಡಿರೋದು ಅದೇ ಯೂನಿವರ್ಸಿಟಿಯಲ್ಲಿ ಸೊ ಒಳ್ಳೆ ಯೂನಿವರ್ಸಿಟೀಸು ಇದಾವೆ ಅಲ್ಲಿ ನೆಕ್ಸ್ಟ್ ಸ್ಟೇಟ್ ಬಂದು ಟೆಕ್ಸಾಸ್ ಈ ಟೆಕ್ಸಾಸ್ ಬಂದು ಸೌತಲ್ಲಿ ಇರುತ್ತೆ ಕೆಳಗಡೆ ಇರುತ್ತೆ ಬಾರ್ಡ್ರ್ ಮೆಕ್ಸಿಕೋ ಬಾರ್ಡರ್ ಆಗಿರುತ್ತೆ ಇಲ್ಲಿ ಜಾಸ್ತಿ ಸ್ಪ್ಯಾನಿಷ್ ಮಾತಾಡೋರೆಲ್ಲ ಇರ್ತಾರೆ ಟೆಕ್ಸಸಲ್ಲಿ ಬಹಳ ಮುಖ್ಯವಾಗಿ ಮೂರು ಸಿಟೀಸ್ ಬರ್ತವೆ ಅಷ್ಟಿನ್ ಹೂಸ್ಟನ್ ಮತ್ತು ಇನ್ನೊಂದು ದಲ್ಲಾಸ್ ಅಂತ ಈ ಅಷ್ಟಿನಲ್ಲಿ ಬಂದು ಡೆಲ್ ಆ್ಯಪಲ್ ಮತ್ತು ಸ್ಯಾಮ್ಸಂಗ್ ಮತ್ತು ಇಡಿಗಳ ಆಫೀಸಸ್ ಇದ್ದಾವೆ ಅದು ಬಿಟ್ಟು ತುಂಬ ಟೆಕ್ ಕಂಪ್ನಿಗಳು ಹೋಸ್ಟನ್ನಲ್ಲು ಮತ್ತು ಟೆಕ್ಸಲ್ಲೂ ಕೂಡ ಇದ್ದಾವೆ ಇಲ್ಲಿ ಅತಿ ಹೆಚ್ಚು ಇಂಡಿಯನ್ ಪಾಪ್ಯುಲೇಷನ್ ನಾವು ನೋಡ್ಬೋದು ಇಲ್ಲಿ ಜಾಸ್ತಿ ಜನ ಇರ್ತಾರೆ ಮತ್ತು ಅಲ್ಲಿ ಇಂಡಿಯನ್ ಕಮ್ಯುನಿಟಿ ಕೂಡ ಅದೇ ರೀತಿ ಇರುತ್ತೆ ಇಲ್ಲೊಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ಇರೋದಿಲ್ಲ ಸೊ ಆ ಒಂದು ರೀಸನಿಂದ ಜಾಸ್ತಿ ಜನ ಇಲ್ಲಿ ಮೂವ್ ಆಗ್ತಾರೆ ಅದು ಕೂಡ ಈಗ ಆ ಸ್ಟೇಟಲ್ಲಿ ಕೂಡ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಹೀಗೆ ಕ್ಯಾಲಿಫೋರ್ನಿಯಾ ಇದೆಯಲ್ಲ ಅದೇ ರೀತಿ ಅದು ಕೂಡ ಗ್ರೋ ಆಗ್ತಾ ಇದೆ ಕಾಸ್ಟ್ ಆಫ್ ಲಿವಿಂಗ್ ಅಂತ ನಾವು ನೋಡಿದ್ರೆ ಕಡಿಮೆ ಕಂಪೇರ್ ಟು ನ್ಯೂಯಾರ್ಕ್ ಆಗಲಿ ಮತ್ತು ಕ್ಯಾಲಿಫೋರ್ನಿಯಾ ಆಗಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಡಿಮೆ ಇರುತ್ತೆ ಮತ್ತು ಕ್ಲೈಮೇಟ್ ಅಂತ ಬಂದರೆ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಇಲ್ಲಿ ಥರ ಈ ನಾರ್ತ್ ಸೈಡ್ ಹೇಗೆ ನ್ಯೂಯಾರ್ಕು ಮಿಶಿಗಾನೋ ಈ ಸ್ಟೇಟಲ್ಲಿ ಸ್ನೋ ಎಲ್ಲ ಬೀಳುತ್ತಲ್ಲ ಆ ರೀತಿ ಸ್ನೋ ಪ್ರಾಬ್ಲಮ್ ಏನು ಇರೋದಿಲ್ಲ ಅಲ್ಲಿ ಬಟ್ ಮೆಕ್ಸಿಕೋ ಬಾರ್ಡ್ರ್ ಹತ್ರ ಇರೋದ್ರಿಂದ ಅಲ್ಲಿ ಸ್ವಲ್ಪ ಯಾವ ರೀತಿ ಕ್ರೈಮ್ ಆಗ್ತವಂದರೆ ಈ ಕಾರು ಜಾಸ್ತಿ ಕಳ್ಳತನ ಮಾಡ್ತಾ ಇರ್ತಾರೆ ಸೊ ಅದನ್ನು ಬಿಟ್ಟರೆ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಕಡಿಮೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ವಾಷಿಂಗ್ಟನ್ ಸ್ಟೇಟ್ ಇದು ವಾಷಿಂಗ್ಟನ್ ಅನ್ನೋದು ವೆಸ್ಟ್ ಸೈಡ್ ಟಾಪಲ್ಲಿ ಬರುತ್ತೆ ಇಲ್ಲಿ ಸಿಯಾಟಲ್ ಅನ್ನೋ ಸಿಟಿ ಇದೆ ಅದು ಜಾಸ್ತಿ ಫೇಮಸ್ಸು ಕೇಳಿರ್ತೀರ ಅಲ್ಲಿ ಅಮೇಜಾನು ಮತ್ತು ಈ ಬೋಯಿಂಗ್ ಅಂತ ಈ ಫ್ಲೈಟ್ಸ್ ಎಲ್ಲ ಮಾಡ್ತಾರಲ್ಲ ಆ ಕಂಪ್ನಿ ಹೆಡ್ ಎಲ್ಲ ಅಲ್ಲೇ ಇರೋದು ಅಲ್ಲಿ ಒಳ್ಳೆ ಟೆಕ್ ಕಂಪ್ನೀಸ್ ಇದ್ದಾವೆ ಈ ಸ್ಟೇಟಲ್ಲಿ ಬಂದು ಜಾಸ್ತಿ ಮಳೆ ಆಗ್ತಾ ಇರುತ್ತೆ ಒಂಥರ ಮಂಗಳೂರು ಥರನೇ ಇರುತ್ತೆ ಜಾಸ್ತಿ ಮಳೆ ಆಗ್ತಾ ಇರುತ್ತೆ ವೆದರ್ ಕೂಡ ಚೆನ್ನಾಗಿರುತ್ತೆ ಬಟ್ ಇಂಡಿಯನ್ ಕಮ್ಯುನಿಟಿ ಅಂತ ನೋಡಿದ್ರೆ ಸಿಯಾಟಲ್ ಅನ್ನೋ ಪ್ಲೇಸ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ನೆಕ್ಸ್ಟ್ ಬಂದು ವಾಷಿಂಗ್ಟನ್ ಡಿ ಸಿ ನಮಗೂ ಸ್ಟಾರ್ಟಿಂಗ್ ಅಲ್ಲಿ ಇವೆರಡು ತುಂಬಾ ಕನ್ಫ್ಯೂಷನ್ ಇರ್ತಾ ಇತ್ತು ವಾಷಿಂಗ್ಟನ್ ಅನ್ನೋ ಸ್ಟೇಟ್ ಇದೆ ಇನ್ನೊಂದು ಬಂದು ವಾಷಿಂಗ್ಟನ್ ಡಿ ಸಿ ಅಂತ ಇದು ಯು ಎಸ್ ಅಲ್ಲಿ ಏನೇ ರಾಜಕೀಯ ಬೆಳವಣಿಗೆಗಳು ಇದ್ರೆ ಅದನ್ನ ತೋರಿಸ್ಬೇಕಾದಾಗ ಈ ಕ್ಯಾಪಿಟಲ್ ಹಿಲ್ ಅಂತ ಒಂದು ಬಿಲ್ಡಿಂಗ್ ತೋರಿಸ್ತಾ ಇರ್ತಾರೆ ಅದು ಇರೋದು ವಾಷಿಂಗ್ಟನ್ ಡಿ ಸಿ ಅಲ್ಲಿ ಮತ್ತು ಪ್ರೆಸಿಡೆಂಟ್ಗೆ ಒಂದು ಹೌಸ್ ಕೊಡ್ತಾರೆ ಅದನ್ನು ವೈ ವೈಟ್ ಹೌಸ್ ಅಂತ ಕರೀತಾರೆ ಅದು ಇರೋದು ವಾಷಿಂಗ್ಟನ್ ಡಿ ಸಿಯಲ್ಲಿ ಮತ್ತು ಅದು ಬಿಟ್ಟು ಬೇರೆ ಈ ಫ್ರೀಡಮ್ ಫೈಟರ್ಸ್ಗೆ ಇಲ್ಲಿರೋ ಪ್ರೆಸಿಡೆಂಟ್ಸ್ಗೆ ಮಾನಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅವ್ರಲ್ಲಿ ಅದೆಲ್ಲ ಅಲ್ಲಿ ಇರೋದು ಸೊ ಟೂರಿಸಮ್ ಪ್ಲೇಸು ಜಾಸ್ತಿ ಇದೆ ಅಲ್ಲಿ ಅಟ್ರಾಕ್ಷನ್ ಇರೋದು ಮತ್ತು ಇದು ಬಿಟ್ಟು ಟೆಕ್ ಕಂಪ್ನೀಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಈ ವಾಷಿಂಗ್ಟನ್ ಡಿ ಸಿ ಅನ್ನೋ ಏರಿಯಾದಲ್ಲಿ ಜಾಸ್ತಿ ಆ ಪ್ಲೇಸಲ್ಲಿ ಇಂಡಿಯನ್ಸ್ನ ನಾವು ನೋಡ್ಬೋದು ಮತ್ತೆ ಇಂಡಿಯನ್ ರೆಸ್ಟೋರೆಂಟ್ ಆಗಲಿ ಅದು ಆಗಲಿ ಅವೆಲ್ಲ ಕೂಡ ಇದಾವೆ ನೆಕ್ಸ್ಟ್ ಸ್ಟೇಟ್ ಬಂದು ನಾರ್ತ್ ಕರೋಲಿನಾ ನಾರ್ತ್ ಕರೋಲಿನ ಜಾಸ್ತಿ ಎನ್ ಸಿ ಅಂತ ಕರಿತಿರ್ತಾರೆ ಅಲ್ಲೇ ಇನ್ನೊಂದು ಕೆಳಗಡೆ ಇದೆ ಅದನ್ನ ಸೌತ್ ಕೆರೋಲಿನಾ ಅಂತ ಹೇಳ್ತಿರ್ತಾರೆ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಸೊ ಅಲ್ಲಿರುವಂಥ ಟೆಕ್ ಕಂಪ್ನೀಸ್ ಈಗ ಆ್ಯಪಲ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಅವರು ಈಗ ಈಗ ನಾರ್ತ್ ಕರೋನೆಲಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಒಂದೇ ಸಾರಿಗೆ ಈಗ ಅದು ಕೂಡ ನೆಕ್ಸ್ಟ್ ಸಿಲಿಕಾನ್ ವ್ಯಾಲಿ ಅನ್ನೋ ರೀತಿ ಬೆಳೀತಾ ಇದೆ ತುಂಬ ಕಂಪ್ನೀಸಲ್ಲಿ ಬಂದು ಈಗ ಅಲ್ಲಿ ಕೂಡ ಈಗ ಕಾಸ್ಟ್ ಆಫ್ ಲಿವಿಂಗು ಮೊದಲು ಈ ಕರೋನಾಗೆ ಮುಂಚೆ ತುಂಬ ಕಡಿಮೆ ಇತ್ತು ಬಟ್ ಈಗ ಸಡನ್ನಾಗಿ ಏನಾಗಿದೆ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಎಲ್ಲ ತುಂಬ ಬೂಮ್ ಆಗ್ತಾ ಇದೆ ತುಂಬ ಫಾಸ್ಟಾಗಿ ಈ ಸ್ಟೇಟು ಬೆಳೀತಾ ಇದೆ ಅಂತ ನಾವು ಹೇಳ್ಬೋದು ಇಂಡಿಯನ್ ಕಮ್ಯುನಿಟೀಸು ಈಗ ಅಲ್ಲಿ ಕಂಪ್ನೀಸ್ ಬೆಳೆಯೋದ್ರಿಂದ ಅಲ್ಲಿ ಕೂಡ ಜಾಸ್ತಿ ಆಗ್ತಾ ಇದಾರೆ ಕ್ಲೈಮೇಟ್ ವೈಸ್ ನೋಡಿದ್ರೆ ಈ ಕ್ಯಾಲಿಫೋರ್ನಿಯಾದಲ್ಲಿ ಮತ್ತು ಟೆಕ್ಸಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ನಾರ್ತ್ ಕರೋನಾ ಬಂದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಳಿ ಇರುತ್ತೆ ಈ ವಿಂಟರಲ್ಲಿ ಅಲ್ಲಿ ಕೂಡ ಸ್ವಲ್ಪ ವಿಂಟರ್ ಸೀಸನಲ್ಲ ಇರುತ್ತೆ ಬಟ್ ಈ ರೀತಿ ಮಿಶಿಗನ್ನು ನ್ಯೂಯಾರ್ಕಲ್ಲಿ ಬೀಳೋ ರೀತಿ ವಿಪರೀತ ಸ್ನೋ ಎಲ್ಲ ಬೆಳೋದಿಲ್ಲ ಸೊ ತುಂಬ ಜನ ಈ ನಾರ್ತ್ ಸೈಡ್ ಇರೋರು ಈ ಮತ್ತೆ ಹೈ ಕಾಸ್ಟ್ ಏರಿಯಾದಲ್ಲಿರೋರು ಈಗ ಜಾಸ್ತಿ ನಾರ್ತ್ ಕೇರಲಿನ ಪ್ರಿಫರ್ ಮಾಡ್ತಾ ಇದ್ದಾರೆ ಸೊ ಆ ರೀತಿ ಆ ಸ್ಟೇಟ್ ಈಗ ಬೆಳೀತಾ ಇದೆ ನೆಕ್ಸ್ಟ್ ಸ್ಟೇಟ್ ಬಂದು ಮೆಸೇಜ್ ಸೆಟ್ಸ್ ಅಂತ ಇದು ಹೇಳೋದಕ್ಕೆ ಕಷ್ಟ ಆಗ್ತಾ ಇತ್ತು ಈ ಸ್ಟೇಟಲ್ಲಿ ಬೋಸ್ಟನ್ ಅನ್ನೋ ಒಂದು ಸಿಟಿ ಇದೆ ಸೊ ಈ ಅಮೇರಿಕನ್ ಹಿಸ್ಟ್ರಿ ಅಂತ ನಾವು ತೊಗೊಂಡಾಗ ಈ ಸಿಟಿ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಅಮೇರಿಕ ಏನು ಯುನೈಟೆಡ್ ಸ್ಟೇಟ್ಸ್ ಅಂತ ಮೊದಲು ಫಾರ್ಮ್ ಆಗುತ್ತಲ್ಲ ಫಸ್ಟ್ ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದು ಇಲ್ಲೇ ಒಂದು ಟೀ ಪಾರ್ಟಿಯಲ್ಲಿ ಬ್ರಿಟಿಷರ ಜೊತೆಗೆ ಗಲಾಟೆ ಆಗಿ ಅಲ್ಲಿರುವಂಥ ಕಾಲೋನೀಸ್ ಏನಿರ್ತಾವಲ್ಲ ಅವರು ದಂಗೆ ಎದ್ದು ಬ್ರಿಟಿಷರ ಜೊತೆಗೆ ಫಸ್ಟು ಯುದ್ಧ ಮಾಡ್ತಾರೆ ಸೊ ಆ ಸಿಟಿ ಆ ಸ್ಟೇಟು ಅದಕ್ಕೆ ಫೇಮಸ್ಸು ಸೊ ಇಲ್ಲಿ ಕಂಪ್ನೀಸ್ ಅಂತ ನಾವು ನೋಡೋದಾದ್ರೆ ಅಕ್ಮೈ ಟೆಕ್ನಾಲಜೀಸ್ ಮತ್ತು ಈ ಬೋಸ್ ಕಾರ್ಪೊರೇಷನ್ ಸ್ಪೀಕರ್ಸ್ ಏನು ಬರ್ತಾವಲ್ಲ ಈ ಥರ ಕಂಪ್ನಿಗಳು ಇದ್ದಾವೆ ತುಂಬ ಕಂಪ್ನಿಗಳಿದ್ದಾವೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗು ಸ್ವಲ್ಪ ಜಾಸ್ತಿ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಇದೆ ಒಂದು ನ್ಯೂಯಾರ್ಕ್ ಆಗಿರ್ಬೋದು ಈ ಕ್ಯಾಲಿಫೋರ್ನಿಯಾ ಅಷ್ಟು ಇರಲಿ ಇಲ್ಲ ಅಂದರೂ ಕೂಡ ಈಗ ಮಿಶಿಗನ್ ಅಂತ ಸ್ಟೇಟಿಗೆ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ರೆಂಟ್ ಆಗುತ್ತೆ ಸೊ ಅಷ್ಟೊಂದು ಕಾಸ್ಟ್ ಜಾಸ್ತಿ ಇರುತ್ತೆ ಮತ್ತು ಸ್ಯಾಲ್ರಿ ವೈಸ್ ಕೂಡ ಅಲ್ಲಿರುವ ಸ್ಟೇಟಿಗೆ ತಕ್ಕಾಗೆ ಕೊಡ್ತಾರೆ ಈ ಸ್ಟೇಟ್ ಬಂದು ನಾರ್ತ್ ಈಸ್ಟ್ ಪಾರ್ಟಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಹೆವಿ ಸ್ನೋ ಬೀಳುತ್ತೆ ಇಲ್ಲಿ ಕೂಡ ವಿಪರೀತ ಸ್ನೋ ಎಲ್ಲ ಬೀಳುತ್ತೆ ಆ ಸ್ನೋನ ಚಳಿನ ನಿವಾರಿಸ್ಕೊಂಡು ಇರ್ಬೇಕು ಇರಬೇಕಾಗತ್ತೆ ಮತ್ತು ಇಂಡಿಯನ್ ಕಮ್ಯುನಿಟಿ ಅಂತ ನೋಡಿದ್ರೆ ಅಷ್ಟೊಂದು ಇಲ್ಲ ಸ್ವಲ್ಪ ಇದ್ದಾರೆ ಜನ ಎಲ್ಲೆಲ್ಲಿ ಟೆಕ್ ಕಂಪ್ನೀಸ್ ಇದಾವಲ್ಲ ಅಂಥ ಏರಿಯಾದಲ್ಲಿ ಇದಾರೆ ಅಷ್ಟೇ ಈ ಸ್ಟೇಟ್ ಸ್ಟೇಟಲ್ಲಿ ಏನು ಫೇಮಸ್ ಅಂತ ಅಂದರೆ ಯೂನಿವರ್ಸಿಟಿ ಅಂತ ನಾವು ತುಂಬ ಕೇಳಿರ್ತೀವಿ ನಾವು ಇಂಜಿನಿಯರಿಂಗ್ ಓದ್ಬೇಕಾದಾಗ ಜಾಸ್ತಿ ಆರ್ವಾಡ್ ಯೂನಿವರ್ಸಿಟಿ ಆರ್ವಾಡ ಯೂನಿವರ್ಸಿಟಿ ಅಂತ ನಾವು ಕೇಳ್ತಾ ಇದ್ವಿ ಸೊ ಆ ಯೂನಿವರ್ಸಿಟಿ ಇರೋದು ಈ ಮೆಸಿಚ್ಯೂಸೆಟ್ ಅನ್ನೋ ಸ್ಟೇಟಲ್ಲಿ ನೆಕ್ಸ್ಟ್ ಸ್ಟೇಟ್ ಬಂದು ಇಲೋನೈ ಇಲಾನೇಯಲ್ಲಿ ಫೇಮಸ್ ಸಿಟಿ ಅಂದರೆ ಶಿಕಾಗೋ ನಾನು ಸ್ಟಾರ್ಟಿಂಗ್ ಬಂದಾಗ ಶಿಕಾಗೋ ಅನ್ನೋದೇ ಒಂದು ಸ್ಟೇಟ್ ಅಂದ್ಕೊಂಡಿದ್ದೆ ಬಟ್ ಶಿಕಾಗೋ ಅನ್ನೋ ಸಿಟಿ ಇಲಾನೆ ಅನ್ನೋ ಸ್ಟೇಟಲ್ಲಿ ಬರುತ್ತೆ ಇಲ್ಲಿ ಕೂಡ ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ನಾವು ನೋಡ್ಬೋದು ಅಲ್ಲಿ ಕೂಡ ಕೆಲವೊಂದು ಈಗ ನ್ಯೂ ಜೆರ್ಸಿಯಲ್ಲಿ ಯಾವ ರೀತಿ ಸ್ಟ್ರೀಟ್ ಇದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಕೂಡ ಕೆಲವೊಂದು ಇಂಡಿಯನ್ ಸ್ಟ್ರೀಟ್ ಎಲ್ಲ ಇರ್ತವೆ ಮತ್ತು ಟೆಕ್ ಕಂಪ್ನೀಸ್ ಅಂತ ನಾವು ನೋಡೋದಾದರೆ ಇಲ್ಲಿ ಮೋಟಾರೋಲಾ ಕಂಪನಿ ಮತ್ತು ಈ ಗ್ರಬ್ ಹಬ್ ಅಂತ ಮತ್ತೆ ಕಾಂಟಿನೆಂಟಲ್ ಅಂತ ತುಂಬ ಕಂಪ್ನೀಸ್ ಇದ್ದಾವೆ ಶಿಕಾಗೋ ಅಂದರೆ ಇಲ್ಲಿ ಟೂರಿಸಂ ಪ್ಲೇಸ್ ಕೂಡ ತುಂಬ ಇದ್ದಾವೆ ಸ್ಕೈ ಡೆಕ್ ಅಂತ ಈ ಒಂದು ಪ್ಲೇಸ್ ಇದೆ ಅಲ್ಲಿ ಮೇಲೆ ಹೋಗಿ ನಿಂತ್ಕೊಂಡ್ರೆ ಬಿಲ್ಡಿಂಗ್ ಮೇಲ್ಗಡೆ ಕೆಳಗಡೆ ಗ್ಲಾಸ್ ಇರುತ್ತೆ ಸೊ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಆ ಸ್ಕೈ ಡೆಕ್ಕಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತ ಇರ್ತಾರೆ ಅದೊಂದು ಚೆನ್ನಾಗಿದೆ ಮತ್ತೆ ತುಂಬಾ ಪ್ಲೇಸಸ್ ಇದಾವೆ ಶಿಕಾಗೋದಲ್ಲಿ ನೋಡೋದಕ್ಕೆ ನೆಕ್ಸ್ಟ್ ಸ್ಟೇಟ್ ಬಂದು ಮಿಶಿಗನ್ ಕರ್ನಾಟಕದಲ್ಲಿರೋ ತುಂಬಾ ಜನ ಮಿಶಿಗನ್ನ ನೋಡಿರ್ತಾರೆ ಈ ಕಾರ್ ಕಾರ್ ಎಲ್ ನೋಡಿ ಕಾರ್ ಅನ್ನೋ ಶೂಟಿಂಗು ಈ ಮಿಶಿಗನ್ನಲ್ಲೇ ನಡೆದಿರೋದು ಟ್ರಾಯ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಬಿಗ್ ಬ್ಯೂರನ್ನೋ ರೋಡು ಮತ್ತೆ ಡೆಟ್ರಾಯ್ ಸಿಟಿ ಸೊ ಇಲ್ಲಿ ಶೂಟಿಂಗ್ ಆಗಿರೋದು ಸೊ ಡೆಟ್ರಾಯ್ಟ್ ಅಂದರೆ ನಮ್ಗೆ ಗೊತ್ತಾಗಿಬಿಟ್ಟಿರುತ್ತೆ ಈಗಾಗಲೇ ಅದು ಆಟೋಮೋಟಿವ್ ಹಬ್ಬ ಅಂತ ಕರೀತಾರೆ ಈ ಕಾರ್ ಮ್ಯಾನುಫ್ಯಾಕ್ಚರರ್ ಆದ ಅತಿ ದೊಡ್ಡದಾದ ಮೂರು ಕಂಪ್ನಿ ಇರೋದು ಇಲ್ಲೇ ಜನರಲ್ ಮೋಟರ್ಸ್ ಫೋರ್ಡ್ ಮೋಟರ್ಸ್ ಮತ್ತು ಫಿಯಾಟ್ ಕ್ರೈಸ್ಲರ್ ಆಟೋಮೋಟಿವ್ ಅಂತ ಈಗ ಅದನ್ನು ಸ್ಟೆಲಾಂಟಿಸ್ ಅಂತ ಕರೀತಾರೆ ಸೊ ಆಟೋಮೋಟಿವ್ ಕಂಪ್ನೀಸ್ ಇಲ್ಲಿರೋದರಿಂದ ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ಟಿಯರ್ ಆರ್ ಒನ್ ಕಂಪ್ನೀಸ್ ಅಂತ ಕರೀತಾರೆ ರಾಬರ್ಟ್ ಬಶ್ ಕಾಂಟಿನೆಂಟಲ್ ಆ್ಯಪ್ಟಿವ್ ಅಂತೇಳಿ ಸೊ ಆ ರೀತಿ ಕ ಟಿಯರ್ ಆರ್ ಒನ್ ಕಂಪ್ನೀಸ್ ಕೂಡ ಇಲ್ಲೇ ಇರ್ತವೆ ಇಂಡಿಯನ್ಸು ತುಂಬ ಜನ ಜಾಸ್ತಿ ಇಲ್ಲಿ ಯಾರು ಬರ್ತಾರಲ್ಲ ಮಿಷಿಗನ್ಗೆ ಅವರೆಲ್ಲ ಆಟೋಮೋಟಿವ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಮಿಷಿಗನಲ್ಲಿ ಸಿಟೀಸ್ ಅಂತ ನಾವು ನೋಡಿದ್ರೆ ಡೆಟ್ರಾಯ್ಟು ಟ್ರಾಯ್ ಫಾರ್ಮಿಂಗ್ಟನ್ ಹಿಲ್ಸು ಆ್ಯನ್ ಆರ್ಬರು ಗ್ರ್ಯಾಂಡ್ ರಾಪಿಡ್ಸ್ ಅಂತ ಈ ರೀತಿ ಸಿಟೀಸ್ ಇದ್ದಾವೆ ಇಲ್ಲಿ ಐ ಟಿ ಎಲ್ಲ ಐ ಟಿ ಕಂಪ್ನೀಸ್ ಅಂದರೆ ಆಟೋಮೋಟಿವ್ ಕಂಪ್ನೀಸ್ ಜಾಸ್ತಿ ಇದ್ದಾವೆ ಇಂಡಿಯನ್ ಕಂಪ್ನಿಟೀಸ್ ಎಲ್ಲ ಇಲ್ಲೆಲ್ಲ ಕಡೆ ತುಂಬ ಜಾಸ್ತಿ ಇದ್ದಾರೆ ಮತ್ತು ಇಂಡಿಯನ್ ರೆಸ್ಟೋರೆಂಟು ಫುಡ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಮತ್ತು ಈ ಮಿಷಿಗನ್ ಬಂದು ಇಲ್ಲಿ ಕಲರ್ ಫಾಲ್ ತುಂಬ ಚೆನ್ನಾಗಿರುತ್ತೆ ಈಗೇನು ಸಮ್ಮರ್ ಮುಗಿದು ನಾವು ವಿಂಟರ್ ಹೋಗೋಕೆ ಮುಂಚೆ ಫಾಲ್ ಅಂತ ಕರೀತಾರೆ ಇವರು ಆ ಟೈಮಲ್ಲಿ ಎಲೆಗಳು ಉದುರೋಕೆ ಮುಂಚೆ ಕಲರ್ ಚೇಂಜ್ ಆಗುತ್ತೆ ಸೊ ಇಲ್ಲಿ ಮಿಷಿಗನಲ್ಲಿ ಅದು ತುಂಬ ಫೇಮಸ್ ಮತ್ತು ಇಂಡಿಯನ್ ಸ್ಟೂಡೆಂಟ್ಸು ತುಂಬ ಜನ ಇಲ್ಲಿ ಬರ್ತಾರೆ ಯೂನಿವರ್ಸಿಟಿಸ್ ಆಫ್ ಯೂನಿವರ್ಸಿಟಿ ಆಫ್ ಮಿಷಿಗನ್ನು ವೇನ್ ಸ್ಟೇಟ್ ಯೂನಿವರ್ಸಿಟಿ ಮತ್ತು ಓಕ್ಲ್ಯಾಂಡ್ ಯೂನಿವರ್ಸಿಟಿ ಅಂತ ತುಂಬ ಎಲ್ಲ ಇಲ್ಲಿದ್ದಾವೆ ಸೊ ಸ್ಟೂಡೆಂಟ್ಸ್ ಕೂಡ ತುಂಬ ಇಂಡಿಯನ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ ಟೂರಿಸ್ಟ್ ಪ್ಲೇಸ್ ಅಂತ ನಾವು ನೋಡೋದಾದ್ರೆ ಡೆಟ್ರಾಯ್ಟ್ ಸಿಟಿ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಒಂದು ಕಾಲದಲ್ಲಿ ಇದನ್ನ ವೆಸ್ಟ್ ಆಫ್ ಪ್ಯಾರಿಸ್ ಅಂತ ಕರಿತಾ ಇದ್ದರು ಈ ಡೆಟ್ರಾಯ್ಟ್ ಬಗ್ಗೆ ತುಂಬ ಡಿಟೇಲ್ಡ್ ವಿಡಿಯೋ ಒಂದು ಮಾಡಿದ್ದೀವಿ ಅದು ಈ ಇದೆ ನೋಡಿ ಮತ್ತು ಇಲ್ಲಿ ಹಾಲ್ಯಾಂಡ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ತುಲಿಪ್ ಫೆಸ್ಟಿವಲ್ ಅಂತ ಇಯರ್ಲಿ ಮಾಡ್ತಾರೆ ಸೊ ಅಲ್ಲಿ ಈ ಹೂವೆಲ್ಲ ತುಂಬ ಚೆನ್ನಾಗಿ ಬೆಳೆದಿರ್ತಾರೆ ಅದು ಒಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ನಾವು ಹೋಗಿ ನೋಡ್ತಾ ಇರ್ತೀವಿ ಸೊ ಅದನ್ನು ಬಿಟ್ಟರೆ ಮತ್ತೆ ಫೋರ್ಡ್ ಎಲ್ಲ ತುಂಬ ಚೆನ್ನಾಗಿದೆ ಜಿ ಎಮ್ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಕೂಡ ಕಾರ್ ಇಟ್ಟಿರ್ತಾರೆ ಸೊ ಈ ರೀತಿ ಡಿಫ್ರೆಂಟ್ ಕಾರು ಓಲ್ಡ್ ಕಾರು ಈ ರೀತಿ ಕಾರ್ ನೋಡೋ ಕ್ರೇಜ್ ಇರೋರಿಗೆ ಮಿಷಿಗನ್ ತುಂಬ ಚೆನ್ನಾಗಿ ಅನಿಸುತ್ತೆ ಮಿಷಿಗನಲ್ಲಿ ಫ್ರ್ಯಾಂಕನ್ ಮತ್ ಅಂತ ಒಂದು ಪ್ಲೇಸ್ ಇದೆ ಅದು ನೋಡೋದಕ್ಕೆ ಜರ್ಮನಿ ಥರನೇ ಇರುತ್ತೆ ಅಲ್ಲಿರೋ ಪ್ಲೇಸಸ್ಸು ಆ ಹೆಸರೆಲ್ಲ ನೋಡಿದ್ರೆ ಸೊ ಆ ಒಂದು ಸಣ್ಣ ಸಿಟಿನ ಒಂದಿಷ್ಟು ಇಲ್ಲಿ ಬಂದು ಅಷ್ಟು ಫಾರ್ಮ್ ಮಾಡಿರೋದ್ರಿಂದ ಸೊ ಅದನ್ನ ಅದೇ ರೀತಿ ಮೇಂಟೈನ್ ಮಾಡ್ತಾಯಿದ್ದಾರೆ ಮತ್ತು ಇನ್ನೊಂದು ಮೆಕಿನೋ ಐಲ್ಯಾಂಡ್ ಅಂತ ಇದೆ ಸೊ ಅಲ್ಲಿ ಯಾವುದೇ ಈ ಕಾರ್ ಆಗಲಿ ಮೋಟರ್ ಬೈಕ್ ಆಗಲಿ ಯಾವುದು ಹಲೋ ಮಾಡಿರಲ್ಲ ಈ ಮೆಕಿನ ಐಲ್ಯಾಂಡ್ ಅಲ್ಲಿ ಇದು ಕುದುರೆಯಲ್ಲೇ ಹೋಗ್ಬೋದು ಇಲ್ಲಾಂದರೆ ಫಸ್ಟ್ ಗೆ ಫಸ್ಟಿಗೆ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಐಲ್ಯಾಂಡ್ಗೆ ನಂತರ ಅಲ್ಲಿ ನಾವು ಸೈಕಲ್ ಯೂಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಕುದುರೆ ಇರುತ್ತೆ ತುಂಬಾ ಚಿಕ್ಕ ಐಲ್ಯಾಂಡ್ ಆ ಐಲ್ಯಾಂಡ್ ಸೈಕಲಲ್ಲೇ ಸೈಕಲ್ ಅಲ್ಲೇ ಒಂದು ರೌಂಡ್ ಹಾಕ್ಬೋದು ಎವ್ರಿ ಸಮ್ಮರ್ ಇಲ್ಲಿ ತುಂಬ ಜನ ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಯುನೈಟೆಡ್ ಸ್ಟೇಟಲ್ಲಿ ಬಂದು ಫಿಫ್ಟಿ ಸ್ಟೇಟ್ ಇದ್ದಾವೆ ಸೊ ನಾವು ಎಲ್ಲ ಸ್ಟೇಟನ್ನು ಕವರ್ ಮಾಡೋಕ್ಕಾಗಲ್ಲ ಇಲ್ಲಿ ತುಂಬ ಸ್ಟೇಟಲ್ಲಿ ಈ ರೀತಿ ಟೆಕ್ ಕಂಪ್ನೀಸ್ಗಳು ಇದಾವೆ ಅಂತ ನಾವು ಹೇಳ್ಬೋದು ಉದಾಹರಣೆಗೆ ನಾವೀಗ ಫ್ಲೋರಿಡಾ ಕವರ್ ಮಾಡಿಲ್ಲ ಅಲ್ಲಿ ಒಳ್ಳೆಯ ಕಂಪ್ನೀಸ್ ಇದ್ದಾವೆ ಮತ್ತು ಟೂರಿಸಮ್ ಪ್ಲೇಸು ತುಂಬ ಚೆನ್ನಾಗಿರುತ್ತೆ ಡಿಸ್ನಿ ಪಾರ್ಕೆಲ್ಲ ಅಲ್ಲೇ ಇರೋದು ಸೊ ತುಂಬಾ ಜನ ಅಲ್ಲಿ ಸಮ್ಮರ್ ಅಲ್ಲಿ ಹೋಗ್ತಾ ಇರ್ತಾರೆ ಸ್ಟುಡಿಯೋಸು ಮತ್ತೆ ಓಯೋ ಇಂಡಿಯಾನ ಪೆನ್ಸಿಲ್ವಾನಿಯಾ ಅಂತ ಸ್ಟೇಟ್ ಪೆನ್ಸಿಲ್ವಾನಿಯಾ ಪಿಲಾಡೆಲ್ಪಿಯಾ ಅಂತ ನಾವು ತಗೊಂಡ್ರೆ ಅಲ್ಲಿ ತುಂಬಾ ಜನ ಇದ್ದಾರೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ತುಂಬಾ ಕ್ರೌಡ್ ಒಂದೇ ಕಡೆ ಜನ ಇರ್ತಾರೆ ಅಲ್ಲಿ ಒಳ್ಳೆ ಒಳ್ಳೆ ಕಂಪ್ನಿ ಇದೆ ಪಿಟ್ಸ್ಬರ್ಗ್ ಪಿಟ್ಸ್ಬರ್ಗ್ ಅಲ್ಲಿ ಪಿಟ್ಸ್ಬರ್ಗ್ ಅಲ್ಲ ಟೆಂಪಲ್ ಇರೋದು ಅಲ್ಲಿ ಟೆಂಪಲ್ ಇರೋದು ಸೊ ಅಲ್ಲಿ ತುಂಬ ಜನ ಒಂದೇ ಕಡೆ ಇರ್ತಾರೆ ಅಲ್ಲಿ ಯೂನಿವರ್ಸಿಟೀಸ್ ಕೂಡ ಇದ್ದಾವೆ ಸೊ ತುಂಬ ಪ್ಲೇಸಸ್ ಇದ್ದಾವೆ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು